ಗೆಳೆಯರು ಇವತ್ತಿನ ಪ್ರಮುಖ ಸುದ್ದಿಗಳು ಅದೇ ರೀತಿ ಮಹಿಳೆಯರಿಗೂ ಕೂಡ ಬಂದಿರೋ ದೊಡ್ಡ ಸುದ್ದಿ, ಬ್ಯಾಂಕ್ ಅಕೌಂಟಿದ್ದವರಿಗೂ ಬಂದಿರೋ ಮುಖ್ಯವಾದ ಮಾಹಿತಿಗಳು, ಎಲ್ಲ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನೋಡೋಣ. ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಗೆಳೆಯರೇ, ಮೊದಲನೇ ಬಿಗ್ ಬ್ರೇಕಿಂಗ್ ನ್ಯೂಸ್, ಒಂದು ಡೋಸ್ ಲಸಿಕೆ ಪಡೆದುಕೊಂಡಿದ್ರೆ ಎರಡು ಡೋಸ್ ಲಸಿಕೆ ಪಡೆಯುವುದು ಕೂಡ ಕಡ್ಡಾಯ ಮಾಡಿ ಎಂದು ಕರ್ನಾಟಕ ಸರ್ಕಾರಕ್ಕೆ ತಜ್ಞರು ಒಂದು ಮನವಿ ಮಾಡಿದ್ದಾರೆ. ಹೌದು ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಈಗಾಗಲೇ 88% ಜನರು ಒಂದು ಡೋಸ್ ಲಸಿಕೆ ಪಡೆದುಕೊಂಡಿದ್ದಾರೆ. ಆದರೆ ಎರಡನೇ ಡೋಸ್ ಲಸಿಕೆ ಪಡೆಯುವರ ಸಂಖ್ಯೆ 50% ಕೂಡ ದಾಟಿಲ್ಲ. ಜನರು ಒಂದು ಡೋಸ್ ಪಡೆದುಕೊಂಡ ನಂತರ ಎರಡನೇ ಡೋಸ್ ಲಸಿಕೆ ಪಡೆಯಲು ಕೆಲವರು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ಎರಡು ಡೋಸ್ ಪಡೆಯಲು ಸರ್ಕಾರ ಕಡ್ಡಾಯವಾಗಿ ಮಾಡಬೇಕು. ಒಂದು ಡೋಸ್ ಪಡೆದರೆ ಎರಡನೇ ಡೋಸ್ ಕೂಡ ಕಡ್ಡಾಯವಾಗಿ ಎಂದು ತಜ್ಞರು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಎರಡು ಡೋಸ್ ಪಡೆದವರಿಗೆ ಮಾತ್ರ ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಕೊಡಿ ಎಂದು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಮತ್ತೊಂದು ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಈಗ ಬಸ್ ನಲ್ಲಿ ಮತ್ತು ಅದೇ ರೀತಿ ಯಾವುದೇ ಒಂದು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಜೋರಾಗಿ ಹಾಡು ಕೇಳುವಂತಿಲ್ಲ, ಜೋರಾಗಿ ವಿಡಿಯೋ ಹಚ್ಚುವಂತಿಲ್ಲ. ಹೌದು ಗೆಳೆಯರೇ, ಬಸ್ ಪ್ರಯಾಣಿಕರಿಗೆ ಹೊಸ ರೂಲ್ಸ್, ಹೈಕೋರ್ಟ್ ಕಡೆಯಿಂದ ಆದೇಶ ಕೂಡ ಬಂದಿದೆ. ಲೌಡ್ ಸ್ಪೀಕರ್ ನಲ್ಲಿ ಹಾಡು ಕೇಳುವಂತಿಲ್ಲ, ವಿಡಿಯೋ ನೋಡುವಂತಿಲ್ಲ. ಒಂದು ವೇಳೆ ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಹಾಡು ವಿಡಿಯೋ ಬೇಕಂದ್ರೆ ನಿಮ್ಮ ಇಯರ್ ಫೋನ್ ಬಳಸಬೇಕು. ಇಯರ್ ಫೋನ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಜೋರಾಗಿ ಮೊಬೈಲ್ ಶಬ್ದ ಮಾಡುವಂತಿಲ್ಲ ಎಂದು ರಾಜ್ಯ ಹೈಕೋರ್ಟ್ ಹೊಸ ಆದೇಶ ಜಾರಿಗೆ ತಂದಿದೆ. ಹೌದು ಗೆಳೆಯರೇ, KSRTC ಬಸ್ಗಳಲ್ಲಿ ಪ್ರಯಾಣಿಸುವ ವೇಳೆ ಜೋರಾಗಿ ಮೊಬೈಲ್ನಲ್ಲಿ ಹಾಡನ್ನು ಕೇಳಲು ಅವಕಾಶ ನಿರಾಕರಿಸಲಾಗಿದೆ. ಈ ರೀತಿ ಜೋರಾಗಿ ಹಾಡು ಹಚ್ಚೋದ್ರಿಂದ ಇತರೆ ಪ್ರಯಾಣಿಕರಿಗೆ, ವೃದ್ಧರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದರಿಂದ ತೊಂದರೆ ತಪ್ಪಿಸುವ ಉದ್ದೇಶದಿಂದ ಹೈಕೋರ್ಟ್ ಈ ಒಂದು ಆದೇಶ ನೀಡಿದೆ. ನೀವು ಕೂಡ ಆ ಒಂದು ಪ್ರತಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಈಗಾಗಲೇ ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ಯಾವುದೇ ಕಾರಣಕ್ಕೂ ಜೋರಾಗಿ ಹಾಡು ವಿಡಿಯೋ ವಾರ್ತೆ ನೋಡುವಂತಿಲ್ಲ ಬಸ್ಗಳಲ್ಲಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ನೋಡ್ತಾ ಹೋಗೋಣ. ಡಿಗ್ರಿ ಕಾಲೇಜುಗಳಲ್ಲಿ ಸರ್ಕಾರ ಕನ್ನಡ ಕಲಿಕೆ ಕಡ್ಡಾಯ ಮಾಡಿರೋದ್ರ ಬಗ್ಗೆ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಶಿಕ್ಷಣ ನೀತಿಯಲ್ಲಿ ಕನ್ನಡ ಕಡ್ಡಾಯ ಅಂತ ಎಲ್ಲಿ ಬರೆದಿದ್ದಾರೆ ಹೇಳಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಕೇಳಿದೆ ಹೈಕೋರ್ಟ್. ಹೌದು ಗೆಳೆಯರೇ, ನಮ್ಮ ಕರ್ನಾಟಕದಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯ ಮಾಡುವಂತೆ ಸರ್ಕಾರ ಪ್ಲಾನಿಂಗ್ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಶಿಕ್ಷಣದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೈಕೋರ್ಟ್ ಹೇಳಿದೆ. ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಕರ್ನಾಟಕಕ್ಕೆ ಕಲಿಯಲು ಬರ್ತಾರೆ. ಡಿಗ್ರಿ ಕಾಲೇಜಿಗೆ ಬಂದಾಗ ಅವರಿಗೆ ಕನ್ನಡ ಕಲಿಯಿರಿ ಅಂದರೆ ಅವರು ಯಾವ ರೀತಿ ಕಲಿಬೇಕು? ರಾಜ್ಯ ಸರ್ಕಾರ ನಿಲುವಿಗೆ ಮತ್ತೊಮ್ಮೆ ಆಕ್ಷೇಪಿಸಿರೋ ಹೈಕೋರ್ಟ್ ಶಿಕ್ಷಣದಲ್ಲಿ ರಾಜಕೀಯ ಏಕೆ ಬರೆಸುತ್ತೀರಿ ಎಂದು ಕಟುವಾಗಿ ಪ್ರಶ್ನೆ ಮಾಡಿದೆ. ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕನ್ನಡ ಕಲಿಸಬಹುದು ಎಂದಿದ್ದಕ್ಕೆ ಅದಕ್ಕೆ ದಾಖಲೆ ತೋರಿಸಿ ಅಂತ ಹೇಳಿದೆ. ಹೌದು, ಕೋರ್ಟ್ ಹೇಳಿದೆ ಫ್ರೆಂಡ್ಸ್ ಈ ಒಂದು ಮಾತು. ಫ್ರೆಂಡ್ಸ್, ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತ ನೋಡೋಣ. ಒಂದು ಡೋಸ್ ಪಡೆದವರಿಗೆ ಎರಡನೇ ಡೋಸ್ ಲಸಿಕೆ ಕಡ್ಡಾಯ ಮಾಡಿ ಅಂತ ಒಂದು ಕಡೆಗೆ ತಜ್ಞರು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದಕ ಕಂಪನಿ ಕೂಡ ಒಂದು ಆಗ್ರಹ ಮಾಡಿದೆ, ಮೂರನೇ ಡೋಸ್ ಲಸಿಕೆ ಕೂಡ ಕೊಡಿ ಅಂತ ಬಯೋಟೆಕ್ ಕಂಪನಿ ಕೇಂದ್ರ ಸರ್ಕಾರಕ್ಕೆ ಹೇಳಿರೋದು. ಇದು ಲಸಿಕೆ ಬಗ್ಗೆ ಬಂದಿರೋ ಒಂದು ಇಂಪಾರ್ಟೆಂಟ್ ಮಾಹಿತಿ, ಹೀಗಾಗಿ ಜನರು ಪೂರ್ತಿಯಾಗಿ ನೋಡ್ತಾ ಇರಿ. ಅದೇ ರೀತಿ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ನೀವು ಕೂಡ ಲಸಿಕೆ ಹಾಕಿಸಿಕೊಂಡಿದ್ರೆ ಕಮೆಂಟಲ್ಲಿ ವ್ಯಾಕ್ಸಿನ್ ಅಂತ ಕಮೆಂಟ್ ಮಾಡಿ. ಒಂದು ಡೋಸ್ ಆಗಿದ್ದರೆ ಫಸ್ಟ್ ಡೋಸ್ ವ್ಯಾಕ್ಸಿನ್ ಅಂತ ಕಮೆಂಟ್ ಮಾಡಿ, ಸೆಕೆಂಡ್ ಡೋಸ್ ಆಗಿದ್ದರೆ ಸೆಕೆಂಡ್ ಡೋಸ್ ಅಂತ ನೀವು ಕಮೆಂಟ್ ಮಾಡಿ. ಗೆಳೆಯರೇ, ಮೋದಿ ಸರ್ಕಾರಕ್ಕೆ ಭಾರತ ಬಯೋಟೆಕ್ ಕಂಪನಿ 6 ತಿಂಗಳ ಬಿಟ್ಟು ಎರಡು ಡೋಸ್ ಲಸಿಕೆ ಪಡೆದ 6 ತಿಂಗಳ ಬಿಟ್ಟು ಮೂರನೇ ಡೋಸ್ ಕೂಡ ಲಸಿಕೆ ನೀಡುವ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ಈ ಬಾರಿ ಲಸಿಕೆ ಮೂಗಿನ ಮೂಲಕ ನೀಡುವಂಥ ಯಂತ್ರಗಳನ್ನು ಬಳಸಬೇಕು. ಹೌದು ಗೆಳೆಯರೇ, ಮೂಗಿನ ಮೂಲಕವೂ ಕೂಡ ಲಸಿಕೆ ನೀಡೋದಕ್ಕೆ ಬರುತ್ತೆ. ಈ ಒಂದು ಲಸಿಕೆ ಕೂಡ ಭಾರತ ಬಯೋಟೆಕ್ ಕಂಪನಿ ಉತ್ಪಾದಿಸುವುದಾಗಿ ಹೇಳಿದೆ. 6 ತಿಂಗಳು ಬಿಟ್ಟು ಎರಡು ಡೋಸ್ ಪಡೆದ 6 ತಿಂಗಳ ಬಿಟ್ಟು ಮೂಗಿನ ಮೂಲಕವೂ ಕೂಡ ಲಸಿಕೆ ನೀಡುವಂತೆ ಹೇಳಿದ್ದಾರೆ. ಬನ್ನೀಗ ಮತ್ತೊಂದು ಟಾಪ್ ಸುದ್ದಿ ಅಂತ ನೋಡೋಣ. ಶಿವಣ್ಣ ಅವರು ಅಪ್ಪು ಸಾವಿನ ಬಗ್ಗೆ ನಂತರ ಈಗ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಹೌದು ಗೆಳೆಯರೇ, ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಸಾವು ಜನರಿಗೆ ತುಂಬಾನೇ ನೋವು ಕೊಟ್ಟಿದೆ. ಆದರೆ ಆ ದಿನ ಏನು ನಡೀತು ಅದು ಪುನೀತ್ ರಾಜ್ಕುಮಾರ್ಗೆ ಮಾತ್ರ ಗೊತ್ತಿರುತ್ತೆ ಅಂತ ಪುನೀತ್ ಸಾವಿನ ಅನುಮಾನದ ಬಗ್ಗೆ ಶಿವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಧ್ರುವ ತಾರೆ ಪುನೀತ್ ರಾಜ್ಕುಮಾರ್ ಅವರು ಇಂದು ನಮ್ಮ ನಡುವೆ ಇಲ್ಲ ಎಂಬುದು ನಂಬಲು ಸಾಧ್ಯವಾಗ್ತಾ ಇಲ್ಲ. ಪುನೀತ್ ಅವರ ಸಾವು ಇಡೀ ರಾಜ್ಯಕ್ಕೆ ಬಹುದೊಡ್ಡ ಆಘಾತವಾಗಿದೆ. 46ನೇ ವಯಸ್ಸಿನಲ್ಲಿ ಅಪ್ಪು ಅಕಾಲಿಕವಾಗಿ ಮರಣ ಹೊಂದಿರುವುದು ಕನ್ನಡ ಚಿತ್ರರಂಗಕ್ಕೂ ಕೂಡ ತುಂಬಲಾರದ ನಷ್ಟವಾಗಿದೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಇದರ ನಡುವೆ ಅಪ್ಪು ಸಾವಿನ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಫ್ಯಾಮಿಲಿ ಡಾಕ್ಟರ್ ಮೇಲೆ ಅನುಮಾನ ವ್ಯಕ್ತಪಡಿಸಿರುವ ಅಭಿಮಾನಿಗಳು ದೂರು ಕೂಡ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಗೆ ಸಾವಿನ ಹಿಂದೆ ಯಾರಿದ್ದಾರೆ, ತನಿಖೆ ಆಗಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಈ ಬೆಳವಣಿಗೆ ಬಗ್ಗೆ ನಟ ಶಿವರಾಜ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು, ಏನೇ ಒಂದು ನಡೆದರೂ ಕೂಡ ಅದು ಪುನೀತ್ ರಾಜ್ಕುಮಾರ್ಗೆ ಮಾತ್ರ ಗೊತ್ತು, ಆದರೆ ಆತನೇ ಇಂದು ನಮ್ಮ ನಡುವೆ ಇಲ್ಲ ಎಂದು ಶಿವಣ್ಣ ಅವರು ಭಾವುಕರಾಗಿದ್ದಾರೆ. ಸಾವಿನ ಮೇಲೆ
ಅನುಮಾನ ವ್ಯಕ್ತವಾಗಿರೋ ಬಗ್ಗೆ ಏನು ಹೇಳಬೇಕು ತಿಳಿತಾ ಇಲ್ಲ ಎಂಬುವ ಮಾತು ಕೂಡ ಹೇಳಿದ್ದಾರೆ. ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ನೋಡೋಣ. ಚಂದ್ರಗ್ರಹಣ. ಹೌದು ಗೆಳೆಯರೆ, ನವೆಂಬರ್ 19ನೇ ತಾರೀಕಿನಂದು ಮತ್ತೆ ಈಗ ನಮ್ಮ ಭಾರತದಲ್ಲಿ, ಈಶಾನ್ಯ ಭಾರತದಲ್ಲಿ ಚಂಡಮಾರುತ ಗೋಚರಿಸಲಿದೆ. ಈಶಾನ್ಯ ಭಾರತದಲ್ಲಿ ಮಾತ್ರ ಇದು ಗೋಚರವಾಗುತ್ತೆ. ನವೆಂಬರ್ 19 ಶುಕ್ರವಾರ, ಹೌದು 21ನೇ ಶತಮಾನದ ಅತ್ಯಂತ ಸುದೀರ್ಘ ಚಂದ್ರಗ್ರಹಣವು ನವೆಂಬರ್ 19ರ ಕಾರ್ತಿಕ ಪೂರ್ಣಿಮೆಯೆಂದು ಘಟಿಸಲಿದೆ. ಅತ್ಯಂತ ಕಡಿಮೆ ಸಮಯ ಕಣ್ಣಿಗೆ ಗೋಚರವಾಗಲಿರೋ ವಿಸ್ಮಯಕಾರಿ ಚಂದ್ರಗ್ರಹಣವು ಅಸ್ಸಾಂ, ಅರುಣಾಚಲ ಪ್ರದೇಶ ಸೇರಿದಂತೆ ಈಶಾನ್ಯ ಭಾರತದ ಕೆಲವು ರಾಜ್ಯಗಳಲ್ಲಿ ಮಾತ್ರ ಗೋಚರಿಸುತ್ತೆ. ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣ ಗೋಚರವಾಗೋದಿಲ್ಲ. ಅದೇ ರೀತಿ ಅಮೆರಿಕ, ಉತ್ತರ ಯುರೋಪ್, ಪೂರ್ವ ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಪೆಸಿಫಿಕ್ ಸಮುದ್ರ ಭಾಗಗಳಲ್ಲೂ ಕೂಡ ಗೋಚರವಾಗುತ್ತೆ. ಗ್ರಹಣದ ಭಾರತೀಯ ಕಾಲಮಾನ ಶುಕ್ರವಾರ ಬೆಳಗ್ಗೆ 11:34ಕ್ಕೆ, ನವೆಂಬರ್ 19 ಶುಕ್ರವಾರ ಬೆಳಗ್ಗೆ 11:34ಕ್ಕೆ ಆರಂಭವಾಗಿ ಸಂಜೆ 5:33ಕ್ಕೆ ಅಂತ್ಯವಾಗಲಿದೆ. ಈ ಗ್ರಹಣವು ಒಟ್ಟು 6 ಗಂಟೆ 1 ನಿಮಿಷಗಳ ಕಾಲ ಇರಲಿದ್ದು ಈ ಶತಮಾನದ ಸುದೀರ್ಘ ಚಂದ್ರಗ್ರಹಣ ಎನ್ನಿಸಿಕೊಳ್ಳಲಾಗುತ್ತೆ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಹಾದು ಹೋಗುವಾಗ ಸೂರ್ಯನ ಒಂದು ಚಂದ್ರ ಮತ್ತು ಭೂಮಿ ನೇರ ರೇಖೆಯಲ್ಲಿ ಸಂಧಿಸಿದಾಗ ಚಂದ್ರಗ್ರಹಣ ಘಟಿಸುತ್ತೆ. ಇದು ಚಂದ್ರಗ್ರಹಣದ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಮಾಹಿತಿ. ಅದೇ ರೀತಿ ಇದು ಮಹಿಳೆಯರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ. ಗ್ರಹಣದ ಸಮಯದಲ್ಲಿ ಮಹಿಳೆಯರು ಹೆಚ್ಚು ಒಂದು ಧಾರ್ಮಿಕ ಕ್ರಿಯೆಗಳನ್ನು ನಂಬುತ್ತಾರೆ, ಹೀಗಾಗಿ ಅವರಿಗೆ ಈ ಒಂದು ಮಾಹಿತಿ. ಗೆಳೆಯರೆ ಬನ್ನೀಗ ಮತ್ತೊಂದು ಶಾಕಿಂಗ್ ಸುದ್ದಿಯನ್ನಂತ ನೋಡೋಣ. ಚೆನ್ನೈನಲ್ಲಿ ದಿನೇ ದಿನೇ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಹೌದು ಗೆಳೆಯರೇ, ತಮಿಳುನಾಡಿನಲ್ಲಿ, ಚೆನ್ನೈನಲ್ಲಿ ಈಗಾಗಲೇ ಹೆಚ್ಚು ಮಳೆಯಾಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. 100 ಮನೆಗಳಿಗೆ ಹಾನಿಯಾಗಿದೆ. ಗುಡಿಸಲು ಕೂಡ ನಾಶವಾಗಿ ಹೋಗಿದ್ದಾವೆ. ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ. ತಮಿಳುನಾಡಿನಲ್ಲಿ ಈಗಾಗಲೇ 14 ಜನರು ಬಲಿಯಾಗಿದ್ದಾರೆ. ಹೌದು ಗೆಳೆಯರೇ, ಮಳೆಗೆ ಸಿಲುಕಿ ಚೆನ್ನೈನಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ದ ವ್ಯಕ್ತಿಯೊಬ್ಬರನ್ನ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಶ್ವರಿ ಎಂಬುವರು ಹೆಗಲ ಮೇಲೆ ಹಾಕಿ ಆಟೋಗೆ ಆಸ್ಪತ್ರೆ ಕೂಡ ದಾಖಲು ಮಾಡಿದ್ದಾರೆ. ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದರಿಂದ ತಮಿಳುನಾಡಿನಲ್ಲಿ 5 ದಿನಗಳಿಂದ ಸುರಿಯುತ್ತಿದ್ದ ಮಳೆ ಮತ್ತಷ್ಟು ಹೆಚ್ಚಾಗಿದ್ದು, ವಾಯುಭಾರ ಕುಸಿತವಾಗಿದ್ದರಿಂದ ತಮಿಳುನಾಡು ರಾಜ್ಯದಂತ ಭಾರೀ ಮಳೆ ಆಗಿದ್ದರಿಂದ ಭಾರಿ ಒಂದು ಪ್ರವಾಹದ ಆತಂಕ ಕೂಡ ಸೃಷ್ಟಿಯಾಗಿದೆ. ವಾಹನಗಳು ಕೂಡ ಮುಳುಗಡೆ ಆಗಿದ್ದಾವೆ. ಅರ್ಧ ತಮಿಳುನಾಡು ಈಗ ಮುಳುಗಡೆ ಆಗಿರೋದು ಪ್ರವಾಹದ ಆತಂಕ ಅಂತಲೇ ಹೇಳ್ಬೋದು. ಚೆನ್ನೈನಲ್ಲೂ ಕೂಡ ಭಾರಿ ಒಂದು ಪ್ರವಾಹದ ಆತಂಕ ಶುರುವಾಗಿದೆ. ಜನಜೀವನ ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ಒಂದು ರಕ್ಷಣಾ ತಂಡವನ್ನು ಕೂಡ ಕಳುಹಿಸಿ ಕೊಟ್ಟಿದೆ. ಅದೇ ರೀತಿ ಎಲ್ಲ ಒಂದು ನೆರವು ಕೂಡ ಕೊಡೋದಾಗಿ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ಇನ್ನೊಂದು ಕಡೆಗೆ ಚೆನ್ನೈನಲ್ಲಿ ಸುರಿದ ಮಳೆ ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲೂ ಕೂಡ ಮಳೆ ಮತ್ತು ಚಳಿ ಪ್ರಮಾಣ ಕೂಡ ಹೆಚ್ಚಾಗಿದೆ. ತುಂತುರು ಮಳೆ, ಚಳಿ, ಗಾಳಿ, ಐಟಿ ಸಿಟಿಯಲ್ಲೂ ಕೂಡ ಮಲ್ನಾಡ ಹವೆ ಶುರುವಾಗಿದೆ. ಬೆಂಗಳೂರಲ್ಲೂ ಕೂಡ ಬುಧವಾರ ರಾತ್ರಿಯಿಂದ ಆರಂಭವಾದ ಜಿಟಿ ಜಿಟಿ ಮಳೆ ಗುರುವಾರ ದಿನವಿಡೀ ಮುಂದುವರಿಯಿತು. ಅದೇ ರೀತಿ ಶುಕ್ರವಾರ ಮಂಜಿನ ಒಂದು ವಾತಾವರಣ. ಅದೇ ರೀತಿ ಫ್ರೆಂಡ್ಸ್, ಮಲೆನಾಡಿನ ಒಂದು ಹವೆ ಅಂತಲೇ ಹೇಳ್ಬೋದು. ಅದೇ ರೀತಿ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ ಉತ್ತರ ಕರ್ನಾಟಕದ ಒಳಭಾಗ, ದಕ್ಷಿಣ ಕರ್ನಾಟಕದ ಒಳಭಾಗ ಎಲ್ಲವೂ ಕೂಡ ಪೂರ್ತಿಯಾಗಿ ಒಂದು ಚಳಿ ಪ್ರಮಾಣ ಕೂಡ ಹೆಚ್ಚಾಗಿದೆ. ಅದೇ ರೀತಿ ಇನ್ನೂ 3 ದಿನ ಕಂಟಿನ್ಯೂ ಆಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಮಳೆ ಆಗುತ್ತೆ. ಹೌದು ಗೆಳೆಯರೇ, ನಮ್ಮ ಕರ್ನಾಟಕದಲ್ಲಿ ನವೆಂಬರ್ 15ರವರೆಗೂ ಕೂಡ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿ ಕೊಟ್ಟಿರೋದು. ಹೌದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಕೊಡಗು, ಮಲೆನಾಡು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಪ್ರದೇಶ, ಮಲೆನಾಡು, ಕೊಡಗು ಸೇರಿದಂತೆ ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ. ಶಿವಮೊಗ್ಗ ಸೇರಿದಂತೆ ಕೊಡಗು, ಹಾಸನ, ದಾವಣಗೆರೆ ಸೇರಿದಂತೆ ಈ ಒಂದು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗುತ್ತೆ. ಗೆಳೆಯರೇ, ನಿಮ್ಮ ಒಂದು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಮಳೆ ಆಗ್ತಾ ಇದ್ರೆ, ಚಳಿ ಪ್ರಮಾಣ ಹೆಚ್ಚಾಗಿದ್ರೆ ಕಮೆಂಟಲ್ಲಿ ನಿಮ್ಮ ಒಂದು ಊರಿನ ಹೆಸರು ಕೂಡ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸಿ. ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಅಂತ ನೋಡೋಣ. ಬ್ಯಾಂಕ್ ಅಕೌಂಟ್ ಇದ್ದವರು ಮಹಿಳೆಯರಿಗೂ ಕೂಡ ಇದು ಇಂಪಾರ್ಟೆಂಟ್ ಮಾಹಿತಿ. ಹೌದು ಗೆಳೆಯರೇ, ಗ್ರಾಹಕರಿಗೆ SBI ಬ್ಯಾಂಕ್ ಎಚ್ಚರಿಕೆ ನೀಡಿದೆ. ಅದೇ ರೀತಿ ಹುಷಾರಾಗಿರಿ ಅಂತಲೂ ಕೂಡ ಒಂದು ಸೂಚನೆ ಕೊಟ್ಟಿದೆ. ಹೌದು ಗೆಳೆಯರೇ, ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಒಂದು ಆನ್ಲೈನ್ ಕಳ್ಳರು. ಹೀಗಾಗಿ ಮಹಿಳೆಯರು ಕೂಡ ಎಚ್ಚರವಾಗಿರಬೇಕಾಗುತ್ತೆ. ನೋ ಯುವರ್ ಕಸ್ಟಮರ್ ಅಂದರೆ KYC ಹೆಸರಲ್ಲಿ ನಿಮಗೆ ಯಾರಾದರೂ ಬ್ಯಾಂಕ್ನವರು ಅಂತ ಸುಳ್ಳು ಕರೆ ಮಾಡಬಹುದು. SBI ಬ್ಯಾಂಕ್ ಹೆಸರಲ್ಲಿ ಲಿಂಕ್ ಕಳಿಸುವ ದೊಡ್ಡ ವಂಚನೆ ಜಾಲದ ಬಗ್ಗೆ SBI ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಹೌದು ಗೆಳೆಯರೇ, ಇಲ್ಲಿ ಆನ್ಲೈನ್ ಕಳ್ಳರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರು ಬ್ಯಾಂಕ್ ಅಕೌಂಟ್ ಇರುತ್ತೋ ಅವರ ನಂಬರ್ಗೆ ಕರೆ ಮಾಡಿ ಅವರಿಗೆ KYC ಬಾಕಿ ಇದೆ. ನಿಮ್ಮ ಒಂದು KYC ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು, ಪೂರ್ಣಗೊಳಿಸಲು ಲಿಂಕ್ ಕ್ಲಿಕ್ ಮಾಡಿ ಎಂಬುವ ಸಂದೇಶ ಕಳಿಸ್ತಾ ಇದ್ದಾರೆ. ವಾಟ್ಸಪ್, ಫೇಸ್ಬುಕ್ನಲ್ಲೂ ಕೂಡ ಕಳಿಸ್ತಾ ಇದ್ದಾರೆ. ಜನರು ಲಿಂಕ್ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, OTP ಹೇಳಿದರೆ ನಿಮ್ಮ ಖಾತೆಯಲ್ಲಿರೋ ಹಣವು ಕೂಡ ಮಾಯವಾಗುತ್ತೆ. ಹೀಗಾಗಿ ಫ್ರೆಂಡ್ಸ್, ಯಾರೇ ನಿಮಗೆ ಬ್ಯಾಂಕ್ನವರು ಅಂತ ಕರೆ ಮಾಡಿದರೆ, KYC ಮಾಡಿಕೊಳ್ಳಿ ಅಂತ ಏನಾದರೂ ಕರೆ ಮಾಡಿದರೆ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಆನ್ಲೈನ್ನಲ್ಲಿ ಬರುವ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. OTP ಮೂಲಕ KYC ಫೋನ್ನಲ್ಲಿ ಪೂರ್ಣ ಮಾಡಲು ಕೂಡ ಬರೋದಿಲ್ಲ ಅಂತ SBI ಕಂಪನಿ ಹೇಳಿದೆ. ಎಚ್ಚರವಾಗಿರಿ ಅಂತಲೂ ಕೂಡ ಹೇಳಿ